ಕರ್ತನಲ್ಲಿ ಪ್ರಿಯ ದೈವ ಜನರೇ ಮತ್ತೊಂದು ಸಾರಿ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಕಾಣೋದಕ್ಕೆ ನಾನು ಬಹಳ ಹರ್ಷವುಳ್ಳವನಾಗಿದ್ದೇನೆ ಇವತ್ತು ಸಹ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿ ಈ ವಾಕ್ಯದ ಮೂಲಕವಾಗಿ ದೇವರ ಕಡೆಗೆ ತಿರುಗತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ನಿಮಗೆ ಮಾಡಿಸ್ತೇನೆ ದೇವರಾತ್ಮನ ಮೂಲಕವಾಗಿ ನಾವೆಲ್ಲರೂ ತೆಗೆದುಕೊಳ್ಳೋಣ ಕೀರ್ತನೆಗಳು 127 ಎರಡನೇ ವಾಕ್ಯದ ಬಿ ಭಾಗವನ್ನು ನಾನು ಓದ್ತೇನೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ ಅಂತ ಒಂದು ಮಧುರವಾದ ವಾಕ್ಯವನ್ನು ದೇವರು ಇಲ್ಲಿ ಇಟ್ಟಿದ್ದಾರೆ ಇದರಲ್ಲಿ ಬಹಳ ಜ್ಞಾನ ಇದೆ ಇದು ಜ್ಞಾನಿಗಳಿಗೆ ಮಾತ್ರನೇ ಅರ್ಥ ಆಗುತ್ತೆ ಜ್ಞಾನ ಇಲ್ಲದವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಜ್ಞಾನಿಗಳು ಇದನ್ನು ನೋಡಿ ಎಷ್ಟು ದುಡಿಬೇಕೋ ಅಷ್ಟನ್ನು ದುಡಿದು ಆರಾಮಾಗಿ ಲೈಫನ್ನು ಮುಂದುವರಿಸ್ತಾರೆ ಯಾರು ಬುದ್ಧಿ ಇಲ್ವೋ ಅವರು ಹಣದ ಮೇಲೆ ಹಣ ಮಾಡಿ ಮನೆಗಳ ಮೇಲೆ ಮನೆ ಮಾಡಿ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ನನ್ನ ಅರ್ಥ ಎಲ್ಲರೂ ಒಂದು ದಿನ ಸಾಯಲೇಬೇಕು ಆದರೆ ಬದುಕಿರೋವಾಗಲೇ ನಾವು ಸಾಯಬಾರ್ದು ಕೆಲವರು ಬದುಕ್ತಾ ಇರೋವಾಗಲೇ ಸತ್ತೋಗ್ಬಿಡ್ತಾರೆ ಕಾರಣ ಟೆನ್ಷನ್ ದುಡಿದು 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 ಹಣ ಇದೆ ಮನೆ ಇದೆ ಬಂಗಲೆ ಇದೆ ಮಕ್ಕಳಿಗೆ ಒಳ್ಳೆ ಕೆಲಸ ಇವರಿಗೆ ಒಳ್ಳೆ ಕೆಲಸ ಒಳ್ಳೆ ಪೆನ್ಷನ್ ಬರುತ್ತೆ ಆದರೂ ಸಹ ಬಾಡಿಗೆ ಬರುತ್ತೆ ಇನ್ನೂ ದುರಾಸೆ ಇನ್ನೂ ದುರಾಸೆ ಅವರೇನು ಮಾಡ್ತಾರೆ ಬದುಕಿರೋವಾಗಲೇ ಕೆಲವರು ಎಷ್ಟೋ ಜನ ಸತ್ತು ಹೋಗ್ಬಿಡ್ತಾರೆ ಎಷ್ಟು ಚೆನ್ನಾಗಿ ವಾಕ್ಯ ಹೇಳುತ್ತೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ ಈ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಬುದ್ಧಿ ಈ ಊಟವನ್ನು ಅಕ್ಕಿ ಬೇಳೆ ರಾಗಿ ಇವನ್ನೆಲ್ಲ ಕೂಡಿಸಿರ್ತಕ್ಕಂಥ ಕೆಟ್ಟ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರನೇ ನೋಡಿ ಪ್ರಾಣಿ ಪಕ್ಷಿ ಇದ್ಯಾವುದಕ್ಕೆ ಸಹ ಹಣವನ್ನು ದುಡಿಬೇಕು ಅನ್ನೋ ದಾಹ ಅವಕ್ಕಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಅವತ್ತವತ್ತು ತಿಂತವೆ ಅವತ್ತವತ್ತು ಬದುಕ್ತವೆ ಮತ್ತು ನಾಳೆದಕ್ಕೆ ಅವರು ತೌಕ ಪಡೋದಿಲ್ಲ ಆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ನಾಳೆ ಸಹ ಅವು ಕರ್ತನ ಮೇಲೆ ಡಿಪೆಂಡ್ ಆಗಿದೆ ಆದರೆ ನಾವು ನಾಳೆ ದಿನಕ್ಕೆ ಕರ್ತನ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ನಮ್ಮ ಆದಾಯದ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂಡಿದ್ದೀವಿ ಈ ಹಣವನ್ನು ದುಡಿದು ಗಳಿಸಿ ಉಳಿಸ್ತಕ್ಕಂಥ ಕೆಟ್ಟ ಬುದ್ಧಿ ಇರೋದೇ ಮನುಷ್ಯರಿಗೆ ಮಾತ್ರನೇ ಆದರೆ ಮನುಷ್ಯರಿಗೆ ಈ ಬುದ್ಧಿ ಕೊಟ್ಟಿಲ್ಲ ದೇವರು ದೇವರು ಹೇಳ್ತಾರೆ ನೀನು ಬದುಕಿರುವ ಅಷ್ಟು ದಿನಗಳ ಕಾಲ ನಾನು ನಿನ್ನ ಸಾಕಿ ಪೋಷಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಆದರೂ ಸಹ ನಾವೇನು ಮಾಡ್ತೀವಿ ಗೊತ್ತಾ ಇವತ್ತು ದುಡಿಲಿಕ್ಕೆ ಪ್ರಯತ್ನ ಪಡ್ತೇವೆ ಅದು ಹೇಗೆ ಮೋಸ ಮಾಡಿ ಆದರೂ ಸಹ ದುಡಿಯೋದಕ್ಕೆ ಪ್ರಯತ್ನ ಪಡ್ತೇವೆ ಬಟ್ ಇಲ್ಲಿ ವಾಕ್ಯ ಹೇಳುತ್ತೆ ನೀನು ಆಹಾರಕ್ಕಾಗಿ ಇಷ್ಟು ಕಷ್ಟಪಡೋದು ಯಾಕೆ ಇದು ವ್ಯರ್ಥ ಇದನ್ನು ನಿನಗೊಂದು ಒಳ್ಳೆ ನಿನಗೊಂದು ವೇಳೆ ಊಟ ಬೇಕಂತ ಹೇಳಿದರೆ ಆತನ ಕೊಡ್ತಾನಂತ ಯಾರಿಗೆ ಕೊಡ್ತಾನಂತ ಹೇಗೆ ಕೊಡ್ತಾನಂತ ಕೇಳಿ ನೋಡ್ರಿ ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ ಬ್ರದರ್ ನಿಮಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಸರಿಯಾಗಿ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಸರಿಯಾಗಿ ಒಂದು ಒಳ್ಳೆ ಕಡೆ ಬಿಸ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ನೀನೇನೇ ಸಂಪಾದನೆ ಮಾಡಿದರೂ ನಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಿದ ಕಾರಣ ನೀನು ದೇವ್ರ ಮೇಲೆ ಭರವಸೆ ಬಿಟ್ಟಿಲ್ಲ ನೀನು ನಿನ್ನ ಸ್ವಂತ ಬಿಸ್ನೆಸ್ ಮೇಲೆ ಸ್ವಂತ ಭುಜಬಲದ ಮೇಲೆ ನೀನು ಭರವಸೆ ಬಿಟ್ಟು ಓಡ್ತಾ ಇದೆಯಾ ನಿನಗೊಂದು ಜ್ಞಾಪಕ ಇರಲಿ ಹಣಕ್ಕೆ ರೆಕ್ಕೆ ಇದೆ ನೀನು ಒಂದು ವೇಳೆ ಹಣವನ್ನು ಹುಡುಕಿ ಹೋದರೆ ಅದು ಪಕ್ಕನೆ ಹಾರಿ ಹೋಗ್ಬಿಡುತ್ತೆ ಅಂತ ಬೈಬಲ್ ಹೇಳುತ್ತೆ ಇವತ್ತು ಹಣದ ಆಸೆಯಿಂದ ದುಡಿಬೇಡ್ರಿ ನಾಳೆಗೋಸ್ಕರ ದುಡಿಬೇಡ್ರಿ ಇವತ್ತು ಜೀವನ ಮಾಡೋದಕ್ಕೋಸ್ಕರ ದುಡಿರಿ ಇವತ್ತು ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿರ್ರಿ ದೇವರು ನಿಮ್ಮನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ಯಾರನ್ನು ದೇವರು ಆಶೀರ್ವಾದ ಮಾಡ್ತಾರೆ ಗೊತ್ತಾ ಆಸೆ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವರು ಆಶೀರ್ವಾದ ಮಾಡ್ತಾರೆ ದುರಾಸೆ ಪಡ್ತಕ್ಕಂಥ ವ್ಯಕ್ತಿಗಳನ್ನ ದೇವರು ಆಶೀರ್ವದಿಸೋದೇ ಇಲ್ಲ ಇಲ್ಲಿ ವಾಕ್ಯ ಹೇಳುತ್ತೆ ಆತನ ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ ಒಂದಿಷ್ಟು ಊಟ ಮಾಡೋದಕ್ಕೋಸ್ಕರ ಇಷ್ಟು ಅನ್ನ ತಿನ್ನೋದಕ್ಕೋಸ್ಕರ ಹಗಲಿರುಳು ದುಡಿತೇವೆ ಡ್ಯೂಟಿ ಮಾಡ್ತೀವಿ ಓಟಿ ಮಾಡ್ತೀವಿ ಇನ್ನೂ ಸಹ ಭಾನುವಾರ ಚರ್ಚಿಗೆ ಹೋಗ್ದೇ ದುಡಿತೀವಿ ದುಡಿಮೆ 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 ಕಾಲವೆಲ್ಲ ದುಡಿತೀವಿ ವರ್ಷವೆಲ್ಲ ದುಡಿತೀವಿ ಆದರೂ ಸಹ ಇಷ್ಟು ಅನ್ನ ತಿನ್ನೋಕ್ಕೆ ಒಂದೊಂದು ಸಾರಿ ನಾವು ಭಾಳ ಕಷ್ಟಪಡ್ತೇವೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ದೈವ ಜನರೇ ಆಹಾರಕ್ಕಾಗಿ ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಾ ನಿಮಗೆ ಗೊತ್ತಿಲ್ವಾ ಆತನು ಅಂದರೆ ಯೇಸು ಸ್ವಾಮಿ ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಸಹ ಆತನು ಆ ಊಟವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ
ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಎಲಿಯ. ಎಲಿಯ ಒಂದು ಸಾರಿ ಬಾಳನ ಎಲ್ಲ ಪ್ರವಾದಿಗಳನ್ನ ಸಾಯಿಸಿಬಿಟ್ಟಿದ್ದಾನೆ. ಈ ವಿಷಯ ಇಜೆಬೆಲ್ಗೆ ಗೊತ್ತಾಗಿದೆ. ಇಜೆಬೆಲ್ ಒಂದು ವಿಷಯವನ್ನು ಅವನಿಗೆ ತಲುಪಿಸ್ತಾ ಇದ್ದಾಳೆ. ಎಲಿಯ, ಪ್ರವಾದಿಗಳನ್ನ ಹೇಗೆ ನೀನು ಸಾಯಿಸಿದೆಯೋ ಅದೇ ಥರ ನಾಳೆ ಇಷ್ಟೊತ್ತಿಗೆ ನಾನು ಸಾಯಿಸ್ತೇ ಹೋದರೆ ನನ್ನ ಹೆಸರು ಇಜೆಬೆಲ್ ಅಲ್ಲ ಅಂತ ಹೇಳಿ ಅವಳೊಂದು ಮೆಸೇಜನ್ನು ಪಾಸ್ ಮಾಡ್ತಾಳೆ. ಆ ಮೆಸೇಜ್ ಕೇಳಿದ ತಕ್ಷಣ ಇವನ ಒಳಗಡೆ ಒಂದು ಭಯ ಬಂದು ಅವನು ಊರನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಒಂದು ಕಾಡಿನ ಮಧ್ಯದಲ್ಲಿ ಹೋದಾಗ ಅವನ ಜೀವನ ಅವನಿಗೆ ಜಿಗುಪ್ಸೆ ಆಯಿತು ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ಆ ಲೇಡಿ ಮಾತಿಗೆ ಹೆದರಿ ಅವನು ಜೀವನ ಜಿಗುಪ್ಸೆಯಾಗಿ ಒಂದು 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 ಅರಣ್ಯದ ಮಧ್ಯದಲ್ಲಿ ಅವನು ಸುಸ್ತಾಗಿ ನಡೆದು ನಡೆದು ಸುಸ್ತಾಗಿ ಮಲ್ಕೊಂಡಿದ್ದಾನೆ. ದೇವರು ಅಲ್ಲಿ ಹೋಗಿ ಒಬ್ಬ ದೇವದೂತನನ್ನು ಕಳಿಸಿ ಎದ್ದು ಹೇಳು ನೀನು ಊಟ ಮಾಡು ಅಂತ ಹೇಳಿ ಅವನಿಗೆ ಊಟವನ್ನು ಕೊಡ್ತಾ ಇದ್ದಾರೆ. ಇದರ ನೀವು ಗಮನಿಸಬೇಕಾದ ಒಂದು ಅಂಶ, ಯಾಕೆ ಎಲಿಯನಿಗೆ ನಿದ್ರೆಯಲ್ಲಿಯೂ ಸಹ ದೇವರು ಊಟವನ್ನು ಕೊಟ್ಟರು? ಕಾರಣ ಇಷ್ಟೇ, ಎಲಿಯ ದೇವರಿಗೆ ತುಂಬ ಪ್ರಿಯವುಳ್ಳವನಾಗಿದ್ದ. ಯಾರು ದೇವರಿಗೆ ಪ್ರಿಯವುಳ್ಳವರಾಗಿರ್ತಾರೋ ಅವರಿಗೆ ನಿದ್ರೆಯಲ್ಲಿಯೂ ದೇವರು ಹಣವನ್ನು ಕೊಡ್ತಾರೆ, ನಿದ್ರೆಯಲ್ಲೂ ಸಹ ಆಹಾರವನ್ನು ಕೊಡ್ತಾರೆ, ನಿದ್ರೆಯಲ್ಲೂ ಸಹ ಆಸ್ತಿ ಅಂತಸ್ತನ್ನು ಕೊಡ್ತಾರೆ. ಅವರು ಕಷ್ಟಪಡೋದೇ ಬೇಡ, ಸಮೃದ್ಧಿಯಾಗಿ ದೇವರು ಅವ್ರು ಕೊಡ್ತಾರೆ. ಇವತ್ತು ಅಮೆರಿಕದಲ್ಲಿ ಯಾಕೆ ಅತ್ಯಂತ ಶ್ರೀಮಂತರಿದ್ದಾರೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ಅವರ ಎಲ್ಲ ಯೋಚನೆ ಅವರೆಲ್ಲ ಒಂದು ಭರವಸೆ ಕರ್ತನಾಗಿದ್ದಾನೆ. ಆದರೆ ನಾವ್ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಗೊತ್ತಾ? ನಮ್ಮ ಭರವಸೆ ನಮ್ಮ ಬಾಸ್ಗಳಾಗಿರ್ತಾರೆ, ನಮ್ಮ ಭರವಸೆ ನಮ್ಮ ಬಿಸ್ನೆಸ್ ಆಗಿರುತ್ತೆ, ನಮ್ಮ ಭರವಸೆ ನಮ್ಮ ಬಾಡಿಗೆ ಮನೆಗಳಿಂದ ಬರ್ತಕ್ಕಂಥ ಬಾಡಿಗೆ ಹಣ ಆಗಿರುತ್ತೆ. ಪ್ರಿಯರೇ, ಎಲ್ಲಿಯವರೆಗೆ ನೀವು ದೇವ್ರ ಮೇಲೆ ಭರವಸೆ ಬಿಡೋದಿಲ್ವೋ ಅಲ್ಲಿಯವರೆಗೆ ನಿಮಗೆ ನೀವು ದೇವರಿಗೆ ಪ್ರಿಯರಾಗಿರೋದಿಲ್ಲ. ಅಲ್ಲಿಯವರೆಗೆ ನಿಮ್ಮ ಹಣವನ್ನು ನೀವೇ ದುಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕರ್ತನಿಗೆ ಪ್ರಿಯವುಳ್ಳವರಾಗಿರ್ರಿ. ಹಾಗೇನಾಗುತ್ತೆ ಗೊತ್ತಾ? ಕರ್ತ ನಿಮಗೆ ನಿದ್ರೆಯಲ್ಲೂ ಸಹ ಆತ ನಿಮಗೆ ಬೇಕಾದಂಥ ಎಲ್ಲವನ್ನು ಸಕಲವನ್ನು ಕೊಟ್ಟು ಪೋಷಿಸಿ ನಿಮ್ಮನ್ನು ನಡೆಸ್ತಾರೆ. ಸೊ ಈ ವಾಕ್ಯದ ಮೂಲಕವಾಗಿ ದೇವರ ಕಡೆ ನಾವು ತಿರುಗೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದನ್ನು ಜ್ಞಾಪಕ ಇಟ್ಕೊಳ್ರಿ, ದೇವರ ಮೇಲೆ ಭರವಸೆ ಬಿಡ್ರಿ, ಆತನು ಸಾಕಿ, ಆತ ನಿಮ್ಮನ್ನು ಪೋಷಿಸ್ಲಿ. ಇದರ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.